ತೋಳಿನ ಉದ್ದ ಅವ್ರದ್ದು 7 ಇಂಚ್ ಇರೋದ್ರಿಂದ ನಾನು 8 ಇಂಚ್ಗೆ ಮಾಡ್ಕೊತಾ ಇದ್ದೀನಿ ನೋಡಿ, ಪ್ಲಸ್ 1 ಇಂಚ್ ಯಕ್ಷವನ್ನ ತಗೊತ್ಕೊತಾ ಇದ್ದೀನಿ, ಸಾಕಾಗುತ್ತೆ. ತೋಳಿನ ಅಗಲ ಯಾವ ರೀತಿ ತಗೊಂಬೇಕು ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಅಷ್ಟನ್ನ ತೆಗೆದುಕೊಂಡು ಅದಕ್ಕೆ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ಬರೋ ತರ ನೋಡ್ಕೊಳ್ಳಿ ನೋಡಿ. ಇಲ್ಲಿಂದ 8.5 ಇಂಚ್ ಐತೆ, 9.5-10.5 ಇಂಚ್ ಅಷ್ಟ ಅಗಲದ ಬಟ್ಟೆ ಬೇಕಾಗುತ್ತೆ ಇವರಿಗೆ. ಇಷ್ಟು ಬೇಕಾಗುತ್ತೆ, ಇಷ್ಟು ಏನ್ ಬೇಕಾಗಿಲ್ಲ, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಈಗ ಬೇಕಾದ್ರೆ ನೋಡಿಸ್ತೀನಿ ನಮ್ಗೆ ಇಷ್ಟು ಅವ್ರಿಗೆ ಪರ್ಫೆಕ್ಟ್ ಆಗಿ ಬೇಕಾಗಿರತ್ತೆ. ಎಷ್ಟು ಇದೆಯೋ ಅಷ್ಟನ್ನ ಕ್ಲೀನ್ ಆಗಿ ಒಂದು ಲೈನ್ ಅನ್ನ ಎಳ್ಕೊಂತೀನಿ. ಮೇಲಿನಿಂದ ಕೆಳಕ್ಕೆ 3.5 ನಾನಿಲ್ಲಿ ಮಾಡ್ಕೊಂತೀನಿ. ತುಂಬಾ ದೊಡ್ಡಳತೆ ಆದಾಗ ಅಂದ್ರೆ 44, 45, 46 ಇಷ್ಟಕ್ಕೆಲ್ಲ ನೀವು ಡೌನಿಂಗ್ ಅನ್ನ 7 ಇಂಚ್ ಕೊಟ್ಟರು ಕೂಡ 3.5 ಎಕ್ಸ್ಟ್ರಾ ತಗೊಬೇಕು. ಯಾಕಂದ್ರೆ ಅಗಲ ಬಟ್ಟೆ ಅಗಲ ಜಾಸ್ತಿ ಇರುತ್ತಲ್ಲ, ನಾವು ಕಡಿಮೆ ಕೊಟ್ಕೊಂಡಾಗ ಇಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಲ್ಲಿ ನೀವು ತೋಳನ್ನ ಕಟಿಂಗ್ ಮಾಡೋ ಇನ್ನೊಂದು ಮೆಥಡ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ. ನೀವು 2 ಇಂಚಸ್ ವರೆಗೂ ಏನು ಇದ್ ಮಾಡ್ಕೊಬೇಡಿ, ಇಲ್ಲಿ ಒಂದು ಲೈನ್ ಎಳ್ಕೊಳ್ಳಿ. ನಮ್ಗೆ ಆರ್ಮೋಲ್ ಎಷ್ಟು ಬೇಕಾಗಿರುತ್ತೋ ಇಲ್ಲಿ ಒಂದು ಲೈನ್ ಎಳ್ಕೊಳ್ಳೋಣ. ನಾನು ಎಷ್ಟು 3.5 ತಗೊಂಡಿದ್ದೀನಲ್ಲ ಅದರ ಒಂದು ಲೈನ್ ಅನ್ನ ಇನ್ನೊಂದು ಲೈನ್ ಅನ್ನ ಎಳ್ಕೊತಾ ಇದ್ದೀನಿ. ಎಷ್ಟು ಆರ್ಮೋಲ್ ಇರುತ್ತೋ ಇಲ್ಲಿಂದ ಇಲ್ಲಿಗೆ ತಗೊಂಡು 8.5 ಐತಲ್ವಾ ಫ್ರೆಂಡ್ಸ್, 8.5 ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕ್ತೀನಿ ನೋಡಿ. ಕರೆಕ್ಟ್ ಆಗಿ 8.5 ನಾನು ಇಲ್ಲೊಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿಂದ ಕರೆಕ್ಟ್ ಆಗಿ ಒಂದು ಲೈನ್ ಅನ್ನ ಎಳ್ಕೊಳ್ಳಿ. ತುಂಬಾ ಈಸಿ ಮೆಥಡ್ ಇದು. ನಿಮ್ಗೆ ಅಕಸ್ಮಾತ್ ಕೆಲವರಿಗೆ ಶೇಪ್ ಹಾಕೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತೀರ ಅಂತವ್ರಿಗೆ, ಮತ್ತೆ ಈ ಮಧ್ಯದಿಂದ ಏನಿದು ಇದು ಹಿಂಗ್ ಕೊಟ್ಕೊಳ್ಳಿ, ಪ್ಲಸ್ 2 ಇಂಚಸ್ ಇಷ್ಟೇ ಸಾಕಾಗುತ್ತೆ. ತುಂಬಾ ಜಾಸ್ತಿನೂ ಬೇಡ, ತುಂಬಾ ಕಡಿಮೆನೂ ಬೇಡ. ಅಕಸ್ಮಾತ್ ಬೇಕು ಅನ್ಸಿದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ತಗೊಂಬೋದು ಅಷ್ಟೇನೆ. ಇದು ಬಂದು ಆರ್ಮೋಲ್ ಅವ್ರದ್ದು ಬಂದು ಕರೆಕ್ಟ್ ಆಗಿ ನನ್ಗೆ ಇಷ್ಟು ಬೇಕಾಗಿರೋದು, ಇದು ಬೇಕಾಗಿರೋದು. ಮತ್ತೆ ಇಲ್ಲಿ 2 ಇಂಚ್ ಅನ್ನ ತೆಗೆದುಕೊಂಡಿದ್ದೀನಿ, ಇಲ್ಲಿ 2 ಇಂಚ್ ಅನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ಒಂದು 1/2 ಇಂಚ್ ಒಳಗ 1/2 ಇಂಚ್ ನೋಡಿ, ಇಲ್ಲಿ ಒಂದು 1/2 ಇಂಚ್ ಏನ್ ಮಾರ್ಕ್ ಮಾಡಿದ್ದೀನಿ, 1/2 ಇಂಚ್ ಒಂದು ಒಳಗಡಿಕೆ ಮಾರ್ಕ್ ಹಾಕೊಳ್ಳಿ. ಆಮೇಲೆ ಮತ್ತೆ ಈ ಏನು ಮಾರ್ಕಿಂಗು, ಮತ್ತೆ ಈ ಮಾರ್ಕಿಂಗ್ 7 ಇಂಚಸ್ ಇದೆ, ಮಧ್ಯಕ್ಕೆ ಕರೆಕ್ಟ್ ಆಗಿ ಏನ್ ಮಾಡಿ ಒಂದು ಲೈನ್ ಅನ್ನ ಈ ತರ ಹಾಕೊಳ್ಳೋಣ ನೋಡಿ. ಇವೆರಡರ ಮಧ್ಯಕ್ಕೆ, ಈ ಮಧ್ಯ ಈ ಮಧ್ಯಕ್ಕೆ ಒಂದು ಹಾಕೊಳ್ಳಿ. ಇಲ್ಲಿಂದ ಏನ್ ಮಾಡಿ ಒಂದು 1/2 ಇಂಚ್, ತುಂಬಾ ಅಲ್ಲ, ಒಂದು 1/2 ಇಂಚ್ ಅಷ್ಟೇ, ತುಂಬಾ ಜಾಸ್ತಿ ಎಲ್ಲ ಬೇಡ. ಈಗ ಈ ಲೈನ್ಸ್ ಗಳನ್ನ ಸೇರ್ಸೋಣ. ಇದು ಬಂದು ಮೇಲ್ಗಡೆ ಪಾರ್ಟಿಗೆ ನೋಡಿ, ಫಸ್ಟ್ ಇದು ಏನ್ ಪಾಯಿಂಟ್ ನೋಡಿ, ಹಿಂಗ್ ತಗೊಂಡೋಗ್ಬೇಕು, ಮತ್ತೆ ಇದನ್ ತಗೊಂಡೋಗಿ ಇದು ಬಂದು ಬ್ಯಾಕ್ ಪಾರ್ಟಿಗೆ, ಇದು ಬಂದು ಬ್ಯಾಕ್ ಪಾರ್ಟಿಗೆ ನೋಡಿ. ಇಲ್ಲೇನ್ 1/2 ಇಂಚ್ ಹಾಕೊಂಡೆ ಅದಕ್ಕೆ ಹಾಕೊಬೇಕು, ಮತ್ತೆ ಇಲ್ಲೂ 1/2 ಇಂಚ್ ಹಾಕೊಂಡು ಇದನ್ ತಗೊಂಡೋಗಿ ಇಲ್ಲಿಗೆ ಸೇರಿಸ್ಬೇಕು. ಮತ್ತೆ ಸೇಮ್ ಇದೇ ಪಾಯಿಂಟ್ಗೆ ನಾವು ಇಲ್ಲಿ ಯಾವುದೇ ಮಾಡಕ್ ಹೋಗ್ಬೇಡಿ, ಇದು ಇದೇ ಪಾಯಿಂಟ್ ಇರುತ್ತೆ. ಇಲ್ಲಿಂದ 1/4 ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ, ಇಲ್ಲಿಂದ ಒಂದು 1/4 ಇಂಚ್ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ನೋಡಿ. ಈ ತರ ತುಂಬಾ ಈಸಿ, ಇಲ್ಲಿಂದ ತಕ್ಕ ಯಾವುದೇ ಒಂದು ಶೇಪ್ ಅನ್ನ ನೀವು ತೆಗೆದ್ಬೇಡ ನೋಡಿ. ಇಲ್ಲಿ ಏನ್ 1/4 ಇಂಚ್ ಹಾಕಿದ್ದೀರಾ ಇದ್ರ ತಗೊತ್ಕೊಂಡೋಗಿ ಹಿಂಗ್ ಹಾಕೊಳ್ಳಿ. ಈ ತರ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಶೇಪ್ ಅನ್ನೋದು ಸಿಗುತ್ತೆ. ಏನು ಬ್ಯಾಕ್ ಶೇಪು, ಫ್ರಂಟ್ ಶೇಪು, ಈ ತರ ನೀವು ಒಂದ್ ಸ್ವಲ್ಪ ಟ್ರೈ ಮಾಡಿ ಖಂಡಿತ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ನಾವೇನ್ ಮಾರ್ಕ್ ಹಾಕೊಂಡಿದೀವಿ ಅಲ್ಲಿಗೆ ಕರೆಕ್ಟ್ ಆಗಿ ಹೋಗಿ. ಈಗ ತೋರಿಸ್ತೀನಿ ನಾನು ಕರೆಕ್ಟ್ ಆಗಿ ಮತ್ತೆ ಇಲ್ಲೂ ಅಷ್ಟೇ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನ್ ಹಾಕೊಂಡೆ ಲೈನ್ಸ್ಗೆ ಅಲ್ಲಿಂದ 1/4 ಇಂಚ್, ಮತ್ತೆ ಈ ಲೈನ್ಸ್ ಏನಿದೆ ಅಲ್ಲಿಂದ 1/4 ಇಂಚ್ ಹಾಕ್ಬಿಟ್ಟು ಒಂದು ನೀಟಾಗಿ ಒಂದು ಶೇಪ್ ಕೊಡ್ಬೇಕಷ್ಟೇ ನೋಡಿ. ನಾವು ಕೈಲಿ ಹಾಕ್ದಾಗ ಏನ್ ಬರುತ್ತೋ ಅದೇ ತರ ಶೇಪೆ ಬರುತ್ತೆ ನೋಡಿ, ಒಂದು ಚೂರು ಆ ಕಡೆ ಈ ಕಡೆ ಹೋಗಲ್ಲ. ಇದು ಫ್ರಂಟ್ ಶೇಪು ಅಷ್ಟೇ, ತುಂಬಾ ಈಸಿ ಮೆಥಡ್, ಏನು ಇಲ್ಲ. ಇಲ್ಲಿ ಏನ್ ಎಲ್ಲೂ ಏನು ಶೇಪ್ ಅನ್ನ ತೆಗೆಕೋಬಿಡಿ, ಇಲ್ಲಿಂದ ಬನ್ನಿ, ಇಲ್ಲಿಂದ 1/4 ಇಂಚ್ಕೊಂಡು ಮಾರ್ಕ್ ಹಾಕೊಂಡು ಈ ಮಾರ್ಕ್ ಇಂದ ಹಿಂಗೆ ಬಂದು ಹಿಂಗ್ ತಗೊಂಡೋಗಿ ಇಲ್ಲಿಗೆ ಸೇರಿಸಿ, ಅದು ಬಂದು ಫ್ರಂಟ್ ಶೇಪ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಈಗ ಬೇಕಾದ್ರೆ ತೋರಿಸ್ತೀನಿ ನಾನು, ಯಾಕಂದ್ರೆ ಇದಕ್ಕೆ ಯಾವುದೇ ಬಟ್ಟೆಯನ್ನ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ನೋಡಿ. ನನಗೇನ್ ಮಾರ್ಕಿಂಗ್ ಮಾಡಿದ್ದೆ ಅಷ್ಟನ್ನ ನೀಟಾಗಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರಂಟ್ ಶೇಪ್ ಕೂಡ
ತುಂಬಾ ಚೆನ್ನಾಗಿ ಬಂತು. ಎಲ್ಲೂ ಒಂಚೂರು ಆ ಕಡೆ ಈ ಕಡೆ ಹೋಗ್ದಂಗೆ ಬರುತ್ತೆ. ಇಲ್ಲಿ ಬಂದು ಅಕಸ್ಮಾತ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಇಲ್ಲಾಂದ್ರೆ ಈ ಕಡೆ ನಾಚ್ ಹಾಕಿ ಇಲ್ಲಾಂದ್ರೆ ಈ ಕಡೆ ನಾಚ್ ಹಾಕಿ, ಅವಾಗ ಏನಾಗುತ್ತೆ ನಾವು ಯಾವ ಸೈಡ್ ಕೂಡಿಸ್ತಿದೀವಿ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ವಾ ತೋಳು ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡೋದು ಅಂತ.